ನಗು ನಗು, ಇನ್ನು ಜೋರ ನಗು. ಬರೀ ಹಳ್ಳಕ್ ಬಿದ್ರೆ ಆಳಗ್ ಒಂದ್ ಕಲ್ಲಂತೆ. ನಗದೆ ಇನ್ನೇನ್ ಮಾಡ್ಲಿ, ಆ ನಾಲ್ಕ್ ಜನರನ್ನ ಒಟ್ಟಿಗೆ ಹ್ಯಾಕ್ ಸೇರಿಸ್ತೀರಾ? ಸುಮ್ನೆ ಅವ್ರ ದುಡ್ಡು ಅವ್ರಿಗೆ ವಾಪಸ್ ಕೊಟ್ಟು ನಿಮ್ ಲವ್ ಟ್ರೈನಿಂಗ್ ಸ್ಕೂಲ್ನ ಮುಚ್ಚಿಬಿಡ್ರಿ. ಇಷ್ಟೊಂದ್ ಕಷ್ಟಪಟ್ಟು ಲವ್ ಟ್ರೈನಿಂಗ್ ಸ್ಕೂಲ್ ಓಪನ್ ಮಾಡಿ ಅದನ್ನ ಮುಚ್ಚೋದ ಸಾಧ್ಯನೇ ಇಲ್ಲ. ಇವನ್ ಹೇಗಾದ್ರೂ ಮಾಡಿ ಒಟ್ಟಿಗೆ ಸೇರಿಸಲೇಬೇಕು. ಅದೆಲ್ಲ ಆಗತ್ತೇನ್ರಿ? ಯಾಕಾಗಲ್ಲ? ಒಬ್ಬ ಕೋಟ್ಯಾಧೀಶನ ಮಗಳು ಒಬ್ಬ ಆಟೋ ಡ್ರೈವರ್ ಇಂದ ಓಡೋಗಿರೋ ಸತ್ಯ ನಿನಗೆ ಗೊತ್ತಿದೆ. ಇದ್ಯಾಕಾಗಬಾರ್ದು? ನೋಡೆ, ಲವ್ ಅನ್ನೋದಕ್ಕೆ ಜಾತಿ ಮತ ಅಂತಸ್ತುಗಳ ಭೇದ ಇಲ್ಲ ಕಣೆ. ಅಂದ್ರೆ ನೀವೇ ಮುಂದಿಂತು ಮದುವೆ ಮಾಡಿಸ್ತೀರಾ? ನನ್ ಪ್ರಯತ್ನ ನಾನ್ ಮಾಡ್ತೀನಿ, ಉಳಿದಿದ್ ನೋಡ. ಮಾತ್ರ ಪ್ರೆಸೆಂಟ್ ಸರ್. ಅಟೆಂಡೆನ್ಸ್ ಅಂದ್ರೆ ಚಡ್ಡಿಗೆ ನಾಪಕ ಬರ್ತಾ ಇದೆ ಸರ್. ವೈ ಕೆ ಸುಬ್ರಹ್ಮಣ್ಯ ಲ್ಯಾಂಡ್ ಆಗಿದ್ದೀನಪ್ಪ. ಲ್ಯಾಂಡ್ ಅದೇನಪ್ಪ, ಬಂದ್ ಕೂತಿದ್ದೀನಿ. ವಾಮನ ಬಂದಿದ್ದೀನಿ ಸರ್. ಡೇವಿಡ್ ಬುಷ್ ಬಂದಿದ್ದೀನಿ ಸರ್. ನೋಡಿ, ಲವ್ ಅನ್ನೋದಲ್ಲಿ ಥಿಯರಿ ಅನ್ನೋದೇ ಇಲ್ಲ, ಎಲ್ಲ ಪ್ರಾಕ್ಟಿಕಲ್ಲೇ ಮಾಡ್ಬೇಕು, ಮಾಡಿ ನೋಡ್ಬೇಕು. ಈಗ ನಿಮ್ ನಿಮ್ ಲವರ್ ಮೇಲೆ ನಿಮ್ ಹೇಗ್ ಲವ್ ಆಯ್ತು ಅನ್ನೋದನ್ನ ಹೇಳಿ, ಅದ್ರ ಮೇಲೆ ನಾನೊಂದು ಮಾಸ್ಟರ್ ಪ್ಲಾನ್ ಮಾಡ್ತೀನಿ. ಸುಬ್ರಹ್ಮಣ್ಯ ನೀವ್ ಹೇಳಿ. ನಮ್ ಮೊಹಬ್ಬತ್ತು ನಮ್ಗೆ ಗೊತ್ತಿಲ್ದಂಗ್ ಸ್ಟಾರ್ಟ್ ಆಗೋಯ್ತು. ದಿನ 5:45 6:45 ಕೇಟಿಂಗ್ ಹೋಗ್ತಾ ಇದ್ದೆ. ಒಂದಿನ ಅವತ್ ಆಕ್ಸಿಡೆಂಟ್ ಅಲ್ಲ, ಅದ್ ಗಾಯ ಇನ್ನು ಕ್ಯೂರೇ ಆಗಿಲ್ಲಪ್ಪ. ಅಂದ್ರೆ ಅದೇನಪ್ಪ, ಅವತ್ ಲವ್ ಅಲ್ಲಿ ಬಿದ್ದೋಣ ಇನ್ನು ಎದ್ದೇ ಇಲ್ಲ. ಮನ್ ಮಾತ್ರ ನಿಮ್ದು? ನನಗೆ ಉಪ್ಸ. ಆಸ್ಮಾ ಜಾಸ್ತಿ ಆದಾಗ ಆಸ್ಪತ್ರೆಗೆ ಹೋಗ್ತಾ ಇದ್ದೆ, ಮೇಲಿಂದ ಮೇಲೆ ಹೋಗ್ತಾ ಇದ್ದೆ. ಆಗ ಓಹೋ, ವಾಮನ ನಿನ್ ಲವ್ ಹೇಗಾಯ್ತಪ್ಪ? ಗುರು ನನ್ನ ಕುಲಕಸಬೇ ಕತ್ರಿ ಶಿವ ಅಂತ. ಏನಪ್ಪ, ಯಾವ್ದಾದ್ರು ಹೇರ್ ಕಟಿಂಗ್ ಶಾಪ್ ಇಟ್ಟಿದೀಯಾ? ನಿನ್ ಕುತ್ತಿಗೆ ಕಟ್ ಮಾಡೋ ಶಾಪ್ ಇಟ್ಟಿದ್ದೆ. ಏ ದಡಿಯ, ಸೆಂಟ್ರಲ್ ಎಂಟ್ರ ಮರ್ಡರ್ ಮಾಡ್ಬಿಡ್ತೀನಿ. ಗುರು ನಾನು ಮಾಮೂಲಕ್ ಪಿಕ್ ಪಾಕೆಟ್ ಮಾಡ್ತಿದ್ದೆ, ಯಾರ ಕೈಲೂ ಸಿಕ್ಕಾಕೋತಿರ್ಲಿಲ್ಲ. ಒಂದಿನ ಅಷ್ಟೇ ಗುರು. ಸಾರ್, ನಾನು ಯಾವಾಗ್ಲೂ ದೇವಸ್ಥಾನದಲ್ಲಿ ಭಿಕ್ಷೆ ಬೇಡ್ತಿದ್ದೆ, ಅವಳು ದಿನ ಬರೋವಳು. ಒಂದ್ ದಿನ ಸಾರ್. ಅಮ್ಮ ತಾಯೇ, ಅಮ್ಮ ತಾಯೇ, ಅವತ್ ಬಿದ್ದವಳು ದಿನ ನನ್ ನೋಡಿ ನಗ್ತಾಳ ಸಾರ್. ಈಗ ನಾನು ಏನ್ ಮಾಡ್ಬೇಕು ಸರ್? ಹೇಳ್ತೀನಿ ಹೇಳ್ತೀನಿ ನೋಡಿ, ಈ ಹುಡುಗಿಯರ ಮನಸ್ಸು ಒಂಥರ ಮೀನಿದ್ದಾಗೆ, ಅದನ್ನ ಬರೇ ಕೈಯಲ್ಲಿ ಹಿಡಿಯೋಕೋದ್ರೆ ಸಿಗುತ್ತಾ? ಇಲ್ಲ. ಅದಕ್ಕೆ ನನ್ನ ಹತ್ರ ಇರೋ ಫಾರ್ಮುಲಾ ಅನ್ನೋ ಗಾಳನ ಹಾಕ್ಬೇಕು. ಏನು ಗುರು? ಹೇಳ್ತೀನಿ ಕೇಳಿ. ಫಾರ್ಮುಲಾ ನಂಬರ್ 1, 16 ವರ್ಷದಿಂದ 19 ವರ್ಷದ ಹುಡುಗಿಯರನ್ನ ಬರೇ ರಸಿಕ ಮಾತಿನಿಂದನೆ ಗೆಲ್ಬಹುದು. ನಮ್ಮ ಹುಡುಗಿಗೀಗ 18 ವರ್ಷನಪ್ಪ. ಹೌದಾ? ವೆರಿ ಗುಡ್. ಈ 19-23 ವರ್ಷದ ಹುಡುಗಿಯರು ಹಣ, ಡ್ರೆಸ್, ವೆಹಿಕಲ್ ಇವಕ್ಕೆ ಬೀಳೋದು. ನಮ್ಮ ಹುಡುಗಿಗೆ 20 ವರ್ಷ. ಹೌದಾ? ಇನ್ಮೇಲೆ ನೀವು ಇನ್ನೂ ಚೆನ್ನಾಗಿ ಡ್ರೆಸ್ ಮಾಡಿ ಒಂದ್ ಗಾಡಿ ಇಟ್ಕೋಬೇಕು. ಓಕೆ ಸರ್. ಈ 23-25 ವರ್ಷದ ಹುಡುಗಿಯರು ಬರೀ ಸಿನಿಮಾ ಹೀರೋಗಳ ಕನ್ಸಲ್ಲೇ ಇರ್ತಾರೆ.
ಅವ್ರನ್ನ ಶೌರ್ಯ ಸಾಹಸದಿಂದ ಗೆಲ್ಬೇಕು. ಗುರು ನಮ್ ಡವಗ್ ಇಪ್ಪತ್ನಾಲ್ಕು ವರ್ಷ, ನಮ್ಮೊಳಗೆ ಇಪ್ಪತ್ತಾರು ವರ್ಷ, ನಾನೇನ್ ಮಾಡ್ಬೇಕು? ಇಪ್ಪತ್ತೈದು ವರ್ಷದ ಮೇಲ್ಪಟ್ಟು ಹುಡುಗಿಯರಿಗೆ ಆತರ ಜಾಸ್ತಿ ಇರುತ್ತೆ, ಕಾಮನು ಜಾಸ್ತಿ ಇರುತ್ತೆ. ಅವರು ಬಹಳ ಬೇಗ ಯಾರಿಗೆ ಬೇಕಾದ್ರೂ ಬಿದ್ದ್ಬಿಡ್ತಾರೆ. ನಾನ್ ಮೊದ್ಲೇ ಹೇಳಿದಾಗೆ ಈ ಲವ್ ಟ್ರೈನಿಂಗ್ ಥಿಯರಿ ಅನ್ನೋದೇ ಇಲ್ಲ, ಎಲ್ಲ ಪ್ರಾಕ್ಟಿಕಲ್ಲೇ. ನಾನ್ ಮೊದ್ಲು ನಿಮ್ ಲವರ್ಸ್ಗಳನ್ನೆಲ್ಲ ಪರಿಚಯ ಮಾಡಿಕೊಂಡು ಆಮೇಲೆ ನಿಮ್ಗೆ ಹೇಗೆ ಸೆಟ್ಅಪ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತೀನಿ. ಎಲ್ಲಪ್ಪ ನಿನ್ ಲವರು ಪತ್ತೆನೇ ಇಲ್ಲ? ದಿನ 5:30:48 ಲ್ಯಾಂಡ್ ಆಗ್ತಾಳಪ್ಪ. ಲ್ಯಾಂಡ್ ಆಗ್ತಾಳಾ? ವಾಟರ್ ಆಗಲ್ವಾ? ಇವೋ ಹಂಗಂದ್ರೆ ದಿನ ಇಲ್ಲಿಗೆ ಬರ್ತಾಳೆ ಅಂತ. ನೀನ್ ಅದೇ ಮಾತಾಡ್ತೀಯಪ್ಪ, ಸರಿಯಾಗಿ ಮಾತಾಡು, ನಂಗೊಂದು ಅರ್ಥ ಆಗಲ್ಲ. ಸಾರಿ ಗುರು. ಗುರು ಅಲ್ಲುಡು. ಏನೋಡ, ನೀನ್ ಇಲ್ಲೇ ನಿಂತ್ಕೊಂಡು ನಾನು ಅಲ್ಲಿ ಹೋಗಿ ಏನೇನ್ ಮಾಡ್ತೀನಿ ಅನ್ನೋದು ನೋಡ್ತಾ ಇರು, ಆಮೇಲೆ ನೀನ್ ಹಾಗೆ ಮಾಡ್ಬೇಕು. ಗುರು ಹುಷಾರು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಾನು ಈ ರಸ್ತೆ ಗುಡಿಸೋ ಕೆಲ್ಸಕ್ಕೆ ಹೊಸ ಸೇರ್ಕೊಂಡಿರೋನು. ಇನ್ಮೇಲೆ ನೀನ್ ಅರ್ಧ ರಸ್ತೆ ಗುಡಿಸ್ಬೇಕು, ನಾನು ಅರ್ಧ ಗುಡಿಸ್ತೀನಿ. ಆದ್ರೆ ನಿನ್ನಂತ ಸುಂದರವಾದ ಹುಡುಗಿ ರಸ್ತೆ ಗುಡಿಸೋದನ್ನ ನೋಡಕ್ ನನ್ ಕೈಲಂತೂ ಆಗೋದಿಲ್ಲ. ಸುಂದರವಾದ ಹುಡುಗಿ ಅಂತ ಸೂಪರ್ ಡೈಲಾಗ್ ಹುಡುಕ್ತಿಯಲ್ಲಪ್ಪ. ನೀನೊಂದು ಕೆಲಸ ಮಾಡು, ಇಲ್ಲ ಆರಾಮಾಗಿ ಕೂತಿರು, ಕೆಲ್ಸನೇ ಮಾಡ್ಬೇಡ, ಎಲ್ಲ ಕಸನೂ ನಾನೇ ಗುಡಿಸ್ಬಿಡ್ತೀನಿ. ಹೌದಾ ಸಮಿ? ಸಮಿ ನಿಮ್ ಹೆಸರು? ನಿನ್ನ ಹೆಸರು ಗೊತ್ತಿಲ್ಲ, ನಾನು ನನ್ನ ಹೆಸರು ಹೇಳಲ್ಲ. ನನ್ನ ಹೆಸರು ಕಮಲಸ್ವಾಮಿ. ಕೆಸರಿನಲ್ಲಿ ಕಮಲ ಹುಟ್ಟುತ್ತೆ ಅನ್ನೋ ಸುಳ್ಳಲ್ಲ. ಹೋಗಿ ಸ್ವಾಮಿ. ಕೆಸರಿನ ಕಮಲ, ಸೂಪರ್ ಸೂಪರ್ ಡೈಲಾಗಪ್ಪ. ಈ ಡೈಲಾಗು ನನಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ಅಡ್ಜಸ್ಟ್ ಆಗ್ಲಿಲ್ಲ. ಈಗ ಹೇಳ್ತೀನಿ, ನನ್ನ ಹೆಸರು ಸುಂದರು. ಹೆಸರು ತಕ್ಕಂಗೆ ಸುಂದರವಾಗಿದ್ರೆ ಸ್ವಾಮಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನಗೆ ಸೆಟ್ಅಪ್ ಕಾಣಿಸಲ್ಲ, ಬರ್ತೀನಿ. ನಾಳೆನು ಗುಡಿಸಕ್ ಬರ್ತೀರಾ ಸ್ವಾಮಿ? ಬರ್ತೀರಾ ಅಂತ ಕೇಳ್ಬೇಡ, ಬನ್ನಿ ಅಂತ ಆರ್ಡರ್ ಮಾಡು. ನೀವು ಬೋ ಚೆನ್ನಾಗಿ ಮಾತಾಡ್ತೀರಾ ಸ್ವಾಮಿ. ನಿನ್ನಂತ ಸುಂದರವಾದ ಮುಖ ನೋಡಿದ್ರೆ ಈ ಸುಂದರ ಸುಂದರವಾಗಿ ಮಾತಾಡ್ತಾನೆ. ಹೋಗಿ ಸ್ವಾಮಿ.